ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಈಸಿ ಹೋಮ್ ರೆಸಿಪಿ ನಾನಿವತ್ತು ನಾಗರ ಪಂಚಮಿ ಹಬ್ಬದ ನಿಮಿತ್ತವಾಗಿ ಕಡಲೆ ಬೀಜದ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸುಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಕಾಣುವ ಬ್ಯಾಲ್ ಅನ್ನು ಬೆರಳಿಟ್ಟು ಕ್ಲಿಕ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮುಂಚೆ ನಾವು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ ಗ್ಯಾಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಡಿ ಆ ಪಾತ್ರೆಗೆ ಒಂದು ಕಪ್ನಷ್ಟು ಬೆಲ್ಲ ಮತ್ತು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸಿಕೊಳ್ಳಿ ನೋಡಿ ಈ ರೀತಿಯಾಗಿ ಬೆಲ್ಲವನ್ನು ಕರಗಿಸಿಕೊಳ್ಳಿ ಈಗ ಬೆಲ್ಲವ ಕರಗಿದ ನಂತರ ಇನ್ನೊಂದು ಪಾತ್ರೆಗೆ ಇದನ್ನು ಶೋಧಿಸಿಕೊಳ್ಳೋಣ ಈ ರೀತಿ ಶೋಧಿಸಿಕೊಳ್ಳೋದರಿಂದ ಏನಾದರೂ ಗಲೀಜಿದ್ರೆ ಆಚೆ ಬಂದ್ಬಿಡುತ್ತೆ ಈಗ ಪಾಕ ರೆಡಿ ಮಾಡ್ಕೊಳೋಣ ಈ ರೀತಿಯಾಗಿ ಇರಿ ಈ ರೀತಿ ಕೈಯಾಡಿಸೋದ್ರಿಂದ ಪಾಕ ಕೂಡ ಬೇಗ ಬಂದ್ಬಿಡುತ್ತೆ ಒಂದೆಳೆ ಪಾಕ ಬರುವವರೆಗೂ ಚೆನ್ನಾಗಿ ಇರಿ ಆಗಾಗ ಪಾಕ ಬಂದಿದೆ ಅಂತ ಚೆಕ್ ಮಾಡ್ಕೋಬೇಕು ಒಂದು ತಟ್ಟೆಯಲ್ಲಿ ನೀರು ತೆಗೆದುಕೊಂಡು ಆ ತಟ್ಟೆಗೆ ರೆಡಿಯಾಗಿರೋ ಪಾಕವನ್ನು ಹಾಕಿದಾಗ ಈ ರೀತಿಯಾಗಿ ಕೆಳಗಡೆ ಕೂತ್ಕೋಬೇಕು ಈ ಈ ರೀತಿ ಎಲ್ಲ ಕಡೆ ಆದರೆ ಪಾಕ ಬಂದಿಲ್ಲ ಅಂತ ಅರ್ಥ ನೋಡಿ ಇನ್ನೊಂದು ಸ್ವಲ್ಪ ಹೀಗೆ ಇರಿ ನೋಡಿ ಈ ರೀತಿ ತಟ್ಟೆ ಹಾಕಿದಾಗ ಕೆಳಗಡೆ ಅಂಟ್ಕೊಂಡು ಕೂಡಬೇಕು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ರೀತಿ ಲಾಡುಗಳನ್ನು ಮಾಡಿ ಕೊಡೋದರಿಂದ ಮಕ್ಕಳಿಗೆ ಪೌಷ್ಟಿಕಾಂಶವೂ ಕೂಡ ಹೆಚ್ಚಾಗುತ್ತೆ ಈಗ ಇದಕ್ಕೆ ಏಲಕ್ಕಿ ಪುಡಿ ಮತ್ತು ಒಂದು ಕಪ್ ಹುರಿದಿರೋ ಕಡಲೆ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ಈ ರೀತಿ ಲಾಡು ಅಥವಾ ಈ ಕಡಲೆ ಬೀಜವನ್ನು ಮಿಕ್ಸಿಗೆ ಹಾಕಿಬಿಟ್ಟು ಪುಡಿ ಮಾಡಿಕೊಂಡು ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾಗಪ್ಪನಿಗೆ ವಿಶೇಷವಾಗಿ ಈ ಲಾಡುಗಳನ್ನು ಮಾಡಿ ನೈವೇದ್ಯಕ್ಕೆ ಅರ್ಪಿಸುತ್ತಾರೆ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಪಾಕ ಹೀರ್ಕೋವರೆಗೂ ಬಿಡಿ ನೋಡಿ ಈಗ ರೆಡಿಯಾಗಿದೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನ್ಗಾಗಿವರೆಗೂ ಬಿಡಿ ಜಾಸ್ತಿ ತನ್ಗಾಗಿವರೆಗೂ ಬಿಡಬಾರ್ದು ಈಗ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ಲಾಡುಗಳನ್ನು ಕಟ್ತಾ ಹೋಗಿ ಬಿಸಿಯಾಗಿರೋದರಿಂದ ನೀರಿನಲ್ಲಿ ಕೈಯನ್ನು ಅದ್ಬಿಟ್ಟು ಈ ರೀತಿಯಾಗಿ ಲಾಡು ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಎಲ್ಲ ಲಾಡುಗಳನ್ನು ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಬೆಲ್ಲ ಮತ್ತು ಕಡಲೆ ಬೀಜದಿಂದ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಇದರಲ್ಲಿ ಹುರ್ಗಡ್ಲೆ ಅಥವಾ ಮಂಡಕ್ಕಿನೂ ಕೂಡ ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ರೆಡಿಯಾಗಿದೆ ಒಂದು ಸರ್ವಿಂಗ್ ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ನಾವು ನಾಗರ ಪಂಚಮಿ ಹಬ್ಬದ ಸಮಯದಲ್ಲಿ ಈ ರೀತಿ ಲಾಡುಗಳನ್ನು ಮಾಡ್ತಿರೋದರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀವು ಯಾವಾಗ ಬೇಕಾದರೂ ಕೂಡ ಇದನ್ನು ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗೋಸ್ಕರ ಈಸಿ ಹೋಮ್ ರೆಸಿಪಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ